प्रति सारी डावोस कार्यक्रम वर्ल्ड इकोनॉमिक फोरम श्रृंगसभे नड़ीतदे सामान्यवागी जनवरी मूरने वारदल्लि नडेयबेकु कोविड कारणदिंद एरडु वर्ष नडेदिरलिल्ल ई वर्ष इवत्तु मे तिंगळल्लि नडेदिदे ಹಿಂದಿನೂ ಕೂಡ ಕರ್ನಾಟಕದಿಂದ ಹಲವಾರು ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಯಡಿಯೂರಪ್ಪನವರು ಸಿದ್ದರಾಮಯ್ಯರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ವಿಶ್ವದ ಪ್ರಮುಖ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರಗಳು ಮತ್ತು ಉದ್ಯೋಗಪತಿಗಳು ಒಂದೆಡೆ ಸೇರುವಂತ ಒಂದು ಕಾನ್ಫರೆನ್ಸ್ ಅದು ಈ ಬಾರಿ ಈ ಸಭೆಗೆ ಬಹಳಷ್ಟು ಕುತೂಹಲ ಇತ್ತು ಕೋವಿಡ್ ನಂತರ ಇಡೀ ವಿಶ್ವದ ಆರ್ಥಿಕತೆ ಹಿಂಜರಿತೆ ಆದ ಹಿನ್ನೆಲೆಯಲ್ಲಿ ಯಾವ ರೀತಿ ವಿಶ್ವದ ರಾಷ್ಟ್ರಗಳು ಮತ್ತು ಉದ್ಯೋಗಪತಿಗಳು ಇದಕ್ಕೆ ಪ್ರತಿಕ್ರಿಯಿಸುತ್ತಾರೆ ಯಾವ ಮನಸ್ಥಿತಿ ಇದೆ ಒಟ್ಟಾರೆ ವಿಶ್ವದ ಆರ್ಥಿಕತೆಯ ಬಗ್ಗೆ ಅನ್ನುವಂಥ ಭಾಳಷ್ಟು ವಿಶ್ಲೇಷಣೆಗಳು ಅದರ ಹಿನ್ನೆಲೆಯಲ್ಲಿ ಈ ಒಂದು ಶೃಂಗಸಭೆ ನಡೆದಿತ್ತು ಎರಡನೇದಾಗಿ ಬಹಳ ಮಹತ್ವದ ಚರ್ಚೆಯಲ್ಲಿ ವಿಶೇಷವಾಗಿ ಆಗಿರುವಂಥದ್ದು ಕ್ಲೈಮೇಟ್ ಚೇಂಜ್ ಬಗ್ಗೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆ ವಿಶ್ವದಲ್ಲಿ ಆಗ್ತಾಯಿದೆ ಅಲ್ಲಿಯೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇವೆರಡು ಪ್ರಮುಖ ವಿಚಾರಗಳ ಜೊತೆಗೆ ವಿವಿಧ ಉದ್ಯೋಗಪತಿಗಳು ಬೇರೆ ಬೇರೆ ದೇಶ ಭಾರತವನ್ನು ಒಳಗೊಂಡಂತೆ ಈ ಕೋವಿಡ್ ನಂತರದ ಸ್ಥಿತಿಯಲ್ಲಿ ಭಾರತಕ್ಕೆ ಅವರು ಕೊಟ್ಟಿರುವಂಥ ಒಂದು ಆಸಕ್ತಿಯನ್ನು ನೋಡಿದಾಗ ರೆಸ್ಪಾನ್ಸನ್ನು ನೋಡಿದಾಗ ಖಂಡಿತವಾಗೂ ಭಾರತ ಒಂದು ಎಮರ್ಜಿಂಗ್ ಎಕಾನಮಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತದೆ ವಿಶೇಷವಾಗಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಯುರೋಪು ಮತ್ತು ವೆಸ್ಟರ್ನ್ ಬ್ಲಾಕ್ ಕಂಟ್ರಿಗಳ ಅದನ್ನು ಆರ್ಥಿಕತೆಯನ್ನು ಹಿಂಜರಿತವನ್ನು ದಾಟಿ ಬರಲು ಭಾಳಷ್ಟು ಸಮಯಗಳನ್ನು ತೆಗೆದುಕೊಳ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಚೈನಾದ ಮುಂದುವರೆದಂಥ ಲಾಕ್ಡೌನ್ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲೂ ಕೂಡ ಭಾಳಷ್ಟು ಭಾರತದೆಡೆಗೆ ಎಲ್ಲ ರಂಗದಲ್ಲಿ ಇಡೀ ವಿಶ್ವ ನೋಡ್ತಿರುವಂಥದ್ದು ಭಾಳ ಸ್ಪಷ್ಟವಾಗಿತ್ತಲ್ಲಿ ಮತ್ತು ವಿಶೇಷವಾಗಿ ಈ ಕ್ಲೈಮೇಟ್ ಚೇಂಜ್ ಹಿನ್ನೆಲೆಯಲ್ಲಿ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಭಾಳಷ್ಟು ಹೂಡಿಕೆದಾರರು ಆಸಕ್ತಿಯನ್ನು ವಹಿಸಿದರು ಅದರ ಜೊತೆಗೆ ರಿನ್ಯೂವಬಲ್ ಎನರ್ಜಿ ಸ್ಟೋರೇಜ್ ಮತ್ತು ಅದರ ಮುಂದುವರೆದ ಭಾಗ ನಮ್ಮ ಈ ರಿನ್ಯೂವಬಲ್ ಎನರ್ಜಿಯ ಬೇರೆ ಬೇರೆ ಫಾರ್ಮಲ್ಲಿ ಅದು ಹೈಡ್ರೋಜನ್ ಫ್ಯೂಯಲ್ನಿಂದ ಹಿಡಿದು ಬೇರೆ ಬೇರೆ ಫ್ಯೂಯಲ್ಗಳ ಬಗ್ಗೆಯೂ ಕೂಡ ಅಲ್ಲಿ ಭಾಳಷ್ಟು ಚರ್ಚೆಗಳಾಗಿವೆ